ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಯಶಸ್ವಿಯಾಗಿ ಹಾಗೂ ಅದ್ದೂರಿಯಾಗಿ ನಡೆದಿದೆ. ನಿನ್ನೆಯಿಂದ ರಾಮನ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಸಿಕ್ಕಿದೆ. ಸಾಗರೋಪಾದಿಯಲ್ಲಿ ಭಕ್ತರು ಬಾಲರಾಮನ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 5 ಲಕ್ಷ ಜನ ಬಾಲರಾಮನ ದರ್ಶನ ಪಡೆದಿದ್ದಾರೆ. ಭಕ್ತರನ್ನ ನಿಯಂತ್ರಿಸಲು ಭದ್ರತಾ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಸದ್ಯ ಈಗಲೂ ಕಿಲೋಮೀಟರ್ ಗಟ್ಟಲೆ ಭಕ್ತರು ಬಾಲರಾಮನ ದರ್ಶನಕ್ಕೆ ಕಾದು ಕುಳಿತಿದ್ದಾರೆ. ಇನ್ನು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಹೊಸ ರಾಮಲಲ್ಲಾ ವಿಗ್ರಹಕ್ಕೆ ಬಾಲಕ ರಾಮ ಅಂತೇಳಿ ನಾಮಕರಣವನ್ನ ಮಾಡಲಾಗಿದೆ. ಮೈಸೂರಿನ ಯೋಗಿರಾಜ್ ಅವರು ಕೆತ್ತಿರುವಂತಹ ವಿಗ್ರಹವು 5 ವರ್ಷ ವಯಸ್ಸಿನ ಪುಟ್ಟ ರಾಮ ನಿಂತಿರುವಂತಹ ಭಂಗಿಯಲ್ಲಿದೆ. ಹೀಗಾಗಿ ಬಾಲಕ ರಾಮ ಅಂತೇಳಿ ಈ ಮೂರ್ತಿಗೆ ಹೆಸರನ್ನ ಇಡಲಾಗಿದೆ. ದೇಶದೆಲ್ಲೆಡೆ ರಾಮನ ಜಪ ನಡೆಯುತ್ತಿರುವ ಹಿನ್ನೆಲೆ ಚೆನ್ನೈನ ಪುಸ್ತಕ ಪ್ರಕಾಶಕರೊಬ್ಬರು ಓದುಗರಿಗೆ ಭರ್ಜರಿ ಆಫರ್ ಘೋಷಿಸಿದ್ದಾರೆ. ರಾಮನ ಬಗ್ಗೆ ತಿಳಿದುಕೊಳ್ಳಲು ವಿಶೇಷ ಆಧ್ಯಾತ್ಮಿಕ ಪುಸ್ತಕಗಳ ಹ್ಯಾಂಪರ್ ಒಂದನ್ನು ಪರಿಚಯಿಸಿದ್ದಾರೆ. ಸುಂದರ ಕಾಂಡಂ, ಸಕಲ ಕಾರ್ಯ ಸಿದ್ಧಿ, ಚಿತ್ರ ರಾಮಾಯಣ, ಪಟ್ಟಾಭಿಷೇಕದ ಫೋಟೋ ಸೇರಿದಂತೆ ಹಲವು ಚಿತ್ರಗಳಿರುವ ಕಿಟ್ ಒಂದನ್ನು ಪರಿಚಯಿಸಲಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಯಿತು. ಈಗ ರಾಮ ಸೇತು ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಭಾರತ ಹಾಗೂ ಶ್ರೀಲಂಕಾ ನಡುವೆ 23 ಕಿಲೋಮೀಟರ್ನಷ್ಟು ಉದ್ದ ಸಮುದ್ರ ಸೇತುವೆಯೊಂದನ್ನು ಕಟ್ಟುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. 40,000 ಕೋಟಿ ವೆಚ್ಚದ ಈ ಸೇತುವೆ ನಿರ್ಮಾಣಕ್ಕೆ 6 ತಿಂಗಳ ಹಿಂದೆಯೇ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಮಾತುಕತೆ ಕೂಡ ಆಗಿದೆ. ಇನ್ನು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಗ್ಯಾರಂಟಿ ಸರ್ಕಾರದಲ್ಲಿ ನಿಗಮ ಮಂಡಳಿ ಕಗ್ಗಂಟು ಇನ್ನೂ ಮುಗಿದಿಲ್ಲ. ಹೈಕಮಾಂಡ್ ನಾಯಕರ ಮೇಲೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಿರಿಯ ಸಚಿವರು ಗರಂ ಆಗಿದ್ದಾರೆ. ತಮ್ಮ ಬೆಂಬಲಿಗ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ನೀಡದಿದ್ದಕ್ಕೆ ಸಚಿವರು ಬೇಸರಗೊಂಡಿದ್ದಾರೆ. ನಮ್ಮ ಬೆಂಬಲಿಗರಿಗೂ ಸ್ಥಾನ ಕಲ್ಪಿಸಬೇಕು ಅಂತ ಹಿರಿಯ ಸಚಿವರು ಒತ್ತಾಯಿಸಿದ್ದಾರಂತೆ. ಈ ಕಾರಣಕ್ಕಾಗಿ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ವಿಳಂಬ ಆಗ್ತಿದೆ ಎನ್ನಲಾಗಿದೆ. ಕೋಲಾರ ಕಾಂಗ್ರೆಸ್ ನಾಯಕರ ಮಧ್ಯೆ ಅಸಮಾಧಾನ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಕಚೇರಿಯಲ್ಲೇ ಕಾಂಗ್ರೆಸ್ ನಾಯಕರ ಮಧ್ಯೆ ಪರಸ್ಪರ ಮಾತಿನ ಚಕಮಕಿ ನಡೆದಿದೆ. ರಾಹುಲ್ ಗಾಂಧಿ ಪರ ಕರೆ ನೀಡಿದ ಪ್ರತಿಭಟನೆಗೆ ಜಿಲ್ಲಾ ಕಾರ್ಯಾಧ್ಯಕ್ಷ ಊರ್ಬಾಗ್ಲು ಶ್ರೀನಿವಾಸ್ಗೆ ಮಾಹಿತಿ ನೀಡದ ಹಿನ್ನೆಲೆ ಶ್ರೀನಿವಾಸ್ ಕಾಂಗ್ರೆಸ್ ಕಚೇರಿಯಲ್ಲಿ ತಗಾದೆ ತೆಗೆದು ವಾಕ್ಸಮರ ನಡೆಸಿದ್ದಾರೆ. ದಾವಣಗೆರೆ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ. ಸಂಸದ ಜಿಎಂ ಸಿದ್ದೇಶ್ವರ್ ಹಾಗೂ ಮಾಜಿ ಸಚಿವ ರೇಣುಕಾಚಾರ್ಯ ನಡುವೆ ಕಿತ್ತಾಟ ತಾರಕಕ್ಕೇರಿದೆ. ದಾವಣಗೆರೆ ಜಿಲ್ಲೆಯವರಿಗೆ ಟಿಕೆಟ್ ನೀಡುವಂತೆ ಹೇಳಿದ್ದ ರೇಣುಕಾಚಾರ್ಯ ವಿರುದ್ಧ ಸಿದ್ದೇಶ್ವರ್ ಟೀಂ ವಾಗ್ದಾಳಿ ನಡೆಸಿದೆ. ಇಬ್ಬರ ಜಗಳದಲ್ಲಿ ಬಿಎಸ್ವೈ ಎಂಟ್ರಿಯಾಗಿ ರೇಣುಕಾಚಾರ್ಯವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದರೆ ಉಚ್ಚಾಟನೆ ಮಾಡಿಸ್ತೇನೆ ಅಂತ ಬಿಎಸ್ವೈ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಮೋದಿಯನ್ನ ಟೀಕಿಸಿದ್ದ ವೀರಪ್ಪ ಮೊಯ್ಲಿ ವಿರುದ್ಧ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅವರು ನಿತ್ಯ ಕುಡಿದ್ರು ಈ ರೀತಿ ಹೇಗೆ ಬದುಕಿರ್ತಾರೆ ಅಂತ ನನಗೂ ಆಶ್ಚರ್ಯ ಆಗುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಇಟಲಿ ತಳಿ ಇದೆ ಅಂತಲೂ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಶ್ರೀರಾಮನ ಶಕ್ತಿಯಿಂದಲೇ ಬಿಜೆಪಿ ಗೆಲ್ಲೋದಕ್ಕೆ ತಂತ್ರ ರೂಪಿಸುತ್ತಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಬಳಿಕ ರಾಜ್ಯದಲ್ಲಿ ಜನರ ಮನಸ್ಥಿತಿ ತಿಳಿಯಲು ಆಂತರಿಕ ಸರ್ವೆ ಮಾಡಲಾಗುತ್ತಿದೆ. ಶ್ರೀರಾಮನ ಉದ್ಘಾಟನೆ, ಅದನ್ನ ಮಾಡಿದ ಪ್ರಧಾನಿಗಳ ನಡೆ, ಪ್ರಧಾನಿಯವರ ಸಂದೇಶ, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಲಾಗುತ್ತಿದೆ. ರಾಮನ ಮೇಲಿನ ಒಲವನ್ನೇ ಮತವಾಗಿ ಪರಿವರ್ತಿಸುವ ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡುತ್ತಿದ್ದಾರೆ. ಯುವ ಮತದಾರರ ಮೇಲೆ ಬಿಜೆಪಿ ಕಣ್ಣಿಡಿದೆ. ಕಾಂಗ್ರೆಸ್ನ ಯುವ ನಿಧಿ ತಂತ್ರಕ್ಕೆ ಬಿಜೆಪಿಯಿಂದ ನಮೋ ತಂತ್ರ ರೂಪಿಸಲಾಗ್ತಾ ಇದೆ. ಯುವಕರನ್ನ ಸೆಳೆಯೋಕೆ ಪ್ರಧಾನಿ ಮೋದಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ನಾಳೆ ರಾಷ್ಟ್ರೀಯ ಮತದಾರರ ದಿನ ಆಗಿರೋದ್ರಿಂದ ಪ್ರಧಾನಿ ಮೋದಿ ವರ್ಚುವಲ್ನಲ್ಲಿ ದೇಶದ ಯುವ ಸಮೂಹದ ಜೊತೆ ಮಾತನಾಡಲಿದ್ದಾರೆ. ರಾಜ್ಯದಿಂದ 4 ಲಕ್ಷ ಯುವ ಮತದಾರರ ಜೊತೆಗೂ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆಯೇ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರ ಜೊತೆ ನಿಖಿಲ್ ಸಭೆ ನಡೆಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಜೆಪಿ ಭವನದಲ್ಲಿ ನಿಖಿಲ್ ಸಭೆ ಕರೆದಿದ್ದಾರೆ. ಮೈತ್ರಿಯಿಂದಾಗಿ ಜೆಡಿಎಸ್ಗೆ ಹಾಸನ, ಮಂಡ್ಯ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಿಟ್ಟುಕೊಡುವ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶಗಳನ್ನು ದೇಶದಾದ್ಯಂತ ಕೈಗೊಳ್ಳುವುದಕ್ಕೆ ಕಾಂಗ್ರೆಸ್ ನಿರ್ಧರಿಸಿದೆ. ಈ ಸಮಾವೇಶಗಳಿಗೆ ಪಕ್ಷದ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮೊದಲ ಸಭೆ ತೆಲಂಗಾಣದಲ್ಲಿ ನಾಳೆಯಿಂದಲೇ ಆರಂಭವಾಗಲಿದೆ. ಉತ್ತರಾಖಂಡ್, ಒಡಿಶಾ, ದೆಹಲಿ, ಕೇರಳ, ಹಿಮಾಚಲ ಪ್ರದೇಶ, ಪಂಜಾಬ್ನಲ್ಲಿ ರಾಜ್ಯ ಮಟ್ಟದ ಸಮಾವೇಶ ನಡೆಸುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. 2024 ಲೋಕಸಭೆ ಚುನಾವಣೆಗೆ ಇನ್ನು ದಿನಗಣನೆ ಶುರುವಾದ ಹಾಗಿದೆ. ಏಪ್ರಿಲ್ 16ರ ಆಸುಪಾಸಿನಲ್ಲೇ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಆಯೋಗದ ತಾತ್ಕಾಲಿಕ ಪಟ್ಟಿ ಅಂತ ಒಂದು ಲಿಸ್ಟ್ ಹರಿದಾಡ್ತಿದೆ. ಇದಕ್ಕೆ ಚುನಾವಣಾ ಆಯೋಗ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದು ಅಂತಿಮ ದಿನಾಂಕ ಅಲ್ಲ, ಕೇವಲ ಉಲ್ಲೇಖಿತ ಟಿಪ್ಪಣಿ ಅಂತ ಹೇಳಿದೆ. ಇದೀಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ.
ರಾಜ್ಯದ ಜನತೆಗೆ ಶೀಘ್ರದಲ್ಲೇ ಕರೆಂಟ್ ಶಾಕ್ ಕೊಡೋದಕ್ಕೆ ಕೆಇಆರ್ಸಿ ಸಜ್ಜುಗೊಂಡಿದೆ. ಶೀಘ್ರದಲ್ಲೇ ವಿದ್ಯುತ್ ದರ ಪರಿಷ್ಕರಣೆ ಮಾಡೋದಕ್ಕೆ ಕೆಇಆರ್ಸಿ ಮುಂದಾಗಿದೆ. ಈಗಾಗಲೇ ವಿದ್ಯುತ್ ದರ ಹೆಚ್ಚಿಸುವಂತೆ ಎಸ್ಕಾಂಗಳಿಂದ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆಯಂತೆ. ಫೆಬ್ರವರಿ 12 ರಿಂದ 21 ರವರೆಗೆ ಎಲ್ಲ ಎಸ್ಕಾಂಗಳ ದರ ಪರಿಷ್ಕರಣೆ ಮಾಡಿ ಕೆಇಆರ್ಸಿ ಈಗ ಮುಂದಾಗಿದೆ. ಒಂದು ಯೂನಿಟ್ಗೆ 40 ಪೈಸೆಯಿಂದ 60 ಪೈಸೆವರೆಗೆ ದರ ಹೆಚ್ಚಳ ಮಾಡುವಂತಹ ಚಾನ್ಸಸ್ ಇದೆ. ಬೆಂಗಳೂರಲ್ಲಿ ಕನ್ನಡ ಕಡ್ಡಾಯ ನಾಮಫಲಕಕ್ಕೆ ಫೆಬ್ರವರಿ 28 ರ ಗಡುವು ಸಮೀಪಿಸುತ್ತಿದೆ. ನಾಮಫಲಕದಲ್ಲಿ 60%ರಷ್ಟು ಕನ್ನಡ ಬಳಕೆ ಮಾಡದಿದ್ರೆ ಕೂಡಲೇ ಲೈಸೆನ್ಸ್ ರದ್ದು ಮಾಡಲು ಬಿಬಿಎಂಪಿ ಮುಂದಾಗಿದೆ. ಈ ಬಗ್ಗೆ ಪಾಲಿಕೆ ಒಟ್ಟು 37,671 ಶಾಪ್ನವರಿಗೆ ನೋಟಿಸ್ ಕೊಟ್ಟಿದೆ. ಬೊಮ್ಮನಹಳ್ಳಿ ವಲಯದಲ್ಲಿ 8,103 ನೋಟಿಸ್, ದಾಸರಹಳ್ಳಿ ವಲಯದಲ್ಲಿ  1,548 ನೋಟಿಸ್ ಸೇರಿ 8 ವಲಯಗಳಲ್ಲಿ 37,000ಕ್ಕೂ ಹೆಚ್ಚು ಅಂಗಡಿಗಳಿಗೆ ನೋಟಿಸ್ ನೀಡಲಾಗಿದೆ. ಇವತ್ತು ಹಾಗೆ ನಾಳೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ಪ್ರವಾಸ ಕೈಗೊಂಡಿದ್ದಾರೆ. ಪಿರಿಯಾಪಟ್ಟಣದಲ್ಲಿ ನೀರಾವರಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದು ಹಲವು ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ಮಾಡ್ತಾರೆ. ಇನ್ನು ನಾಡಿದ್ದು ಕೊಡಗು ಎಸ್ಪಿ ಕಚೇರಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅರ್ಚಕ ಹಿರೇಮಗಳೂರು ಕಣ್ಣನ್ಗೆ ನೋಟಿಸ್ ಜಾರಿಗೆ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ನೋಟಿಸ್ ವಾಪಸ್ ಪಡೆಯಲು ಸರ್ಕಾರ ನಿರ್ಧರಿಸಿದೆ. ಹಿರೇಮಗಳೂರು ಕಣ್ಣನ್ ಹೆಚ್ಚು ಹಣ ಪಡೆದಿದ್ದು ಅವರ ತಪ್ಪಲ್ಲ, ಈ ಬಗ್ಗೆ ಚಿಂತೆ ಮಾಡಬೇಕಿಲ್ಲ, ಇದು ಸ್ಥಳೀಯ ತಹಶೀಲ್ದಾರ್ ಎಡವಟ್ಟು ಅಂತ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಆರಂಭಗೊಂಡ ಕೇವಲ 6 ದಿನಕ್ಕೆ ಹಲವು ಹೂಗಳು ಬಾಡಿ ಹೋಗಿವೆ. ಬಿಸಿಲಿನ ತಾಪಕ್ಕೆ ಗುಲಾಬಿ ಹೂ ಸೇರಿದಂತೆ ಹಲವು ಹೂಗಳು ಬಾಡಿ ಹೋಗಿದ್ವು. ಇಷ್ಟಾದರೂ ಅಧಿಕಾರಿಗಳು ಒಣಗಿದ ಹೂಗಳನ್ನು ಚೇಂಜ್ ಮಾಡಿರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬಳಿಕ ಎಚ್ಚೆತ್ತು ರಾತ್ರೋರಾತ್ರಿ ಹೊಸ ಹೂಗಳನ್ನು ಹಾಕಿದ್ದಾರೆ. ಈಗ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದ ಹೂಗಳು ಮತ್ತೆ ಕಂಗೊಳಿಸ್ತಾ ಇವೆ. ವಿಶಿಷ್ಟ ಆಚರಣೆಗಳಿಂದ ಕೂಡಿದ ಚಾಮರಾಜನಗರ ಜಿಲ್ಲೆ ಚಿಕ್ಕಲೂರು ಸಿದ್ದಪ್ಪಾಜಿ ಜಾತ್ರಾ ಮಹೋತ್ಸವ ನಾಳೆಯಿಂದ 5 ದಿನಗಳ ಕಾಲ ನಡೆಯಲಿದೆ. ಲಕ್ಷಾಂತರ ಮಂದಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದ್ದು ಜನವರಿ 25 ರಿಂದ 30 ರವರೆಗೆ ಪ್ರಾಣಿ ಬಲಿ ನಿಷೇಧಿಸಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಆದೇಶ ಹೊರಡಿಸಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಹಾಗೂ ಗ್ರಾಮದ ವ್ಯಾಪ್ತಿಯಲ್ಲಿ ದೇವರ ಹೆಸರಿನಲ್ಲಿ ಯಾವುದೇ ರೀತಿಯ ಪ್ರಾಣಿಗಳನ್ನು ಬಲಿ ಕೊಡುವುದನ್ನು ನಿರ್ಬಂಧಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಚಂದ್ರಮಂಡಲೋತ್ಸವ, ಪಂಕ್ತಿ ಸೇವೆ ಈ ಜಾತ್ರೆಯ ಪ್ರಮುಖ ಆಚರಣೆಗಳಾಗಿವೆ. ಕೊಪ್ಪಳದ ಗವಿಮಠ ಜಾತ್ರೆಯ ದಾಸೋಹದಲ್ಲಿ 8 ಲಕ್ಷ ಶೇಂಗಾ ಹೋಳಿಗೆ ಸಿದ್ಧಪಡಿಸಲಾಗಿದೆ. ಜನವರಿ 27 ರಿಂದ ಈ ಜಾತ್ರೆ ನಡೆಯುತ್ತೆ. ಸಿಂಧನೂರಿನ ಶ್ರೀ ಗವಿಸಿದ್ದೇಶ್ವರ ಅಗ್ರೋ ಫುಡ್ಸ್ ಮಾಲೀಕ ವಿಜಯ್ಕುಮಾರ್ ಗುಡಿಹಾಳ ಮತ್ತು ಸ್ನೇಹಿತರಿಂದ ಶೇಂಗಾ ಹೋಳಿಗೆ ರೆಡಿಯಾಗಿದೆ. 90 ಕ್ವಿಂಟಲ್ ಶೇಂಗಾ, 80 ಕ್ವಿಂಟಲ್ ಬೆಲ್ಲ, 40 ಕ್ವಿಂಟಲ್ ಮೈದಾ ಹಿಟ್ಟು ಬಳಕೆ ಮಾಡಿ ಹೋಳಿಗೆ ತಯಾರು ಮಾಡಲಾಗುತ್ತದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಶ್ರೀ ಚನ್ನಬಸವಸ್ವಾಮಿ ಜೋಡಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಬನದ ಹುಣ್ಣಿಮೆಯ ಮುನ್ನಾ ದಿನ ನಡೆದ ಭವ್ಯ ಜೋಡಿ ರಥೋತ್ಸವವನ್ನು ಸಾವಿರಾರು ಜನ ಕಣ್ತುಂಬಿಕೊಂಡರು. ರಥೋತ್ಸವದಲ್ಲಿ ಸಂಸದ ಸಂಗಣ್ಣ ಕರಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ರಥದ ಮೇಲೆ ಭಕ್ತರು ಉತ್ತತ್ತಿ ಎಸೆದು ಭಕ್ತಿಯನ್ನು ಸಮರ್ಪಿಸಿದರು. ಶ್ರೀ ಚನ್ನಬಸವ ಸ್ವಾಮಿಯವರ ಆಶೀರ್ವಾದದಿಂದ ಈ ಭಾಗ ನೀರಾವರಿಯಾಗಿದೆ. ಇಲ್ಲಿ ಶಿಕ್ಷಣ ಸಂಸ್ಥೆಗಳಿಂದ ಜ್ಞಾನ ದಾಸೋಹ ನಡೀತಾ ಇದೆ. ಶ್ರೀ ಚನ್ನಬಸವ ಸ್ವಾಮಿಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಸಂಗಣ್ಣ ಕರಡಿ ಪ್ರಾರ್ಥಿಸಿದ್ದಾರೆ. ಜನವರಿ 26 ರಂದು ಗಣರಾಜ್ಯೋತ್ಸವ ಹಿನ್ನೆಲೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪರೇಡ್ನಲ್ಲಿ ಭಾಗವಹಿಸೋ ತಂಡ ಪೂರ್ವಾಭ್ಯಾಸ ಮಾಡ್ತಾ ಇವೆ. ಸ್ಕೌಟ್ಸ್, ಗೈಡ್ಸ್, ಎನ್ಸಿಸಿ, ಸೇವಾದಳ, ಸಿಆರ್ಪಿಎಫ್, ಕೆಎಸ್ಐಎಫ್ ಹಾಗೆಯೇ ಶ್ವಾನದಳ, ಹೋಮ್ಗಾರ್ಡ್ಸ್, ಫೈರ್ ಸ್ಕ್ವಾಡ್ ತಂಡಗಳು ಪಥಸಂಚಲನದ ಪೂರ್ವಾಭ್ಯಾಸ ಮಾಡಿವೆ. ಸ್ಥಳದಲ್ಲಿ ಬೆಂಗಳೂರು ನಗರ ದಯಾನಂದ್ ಡಿಸಿ ಅವರು ಹಾಗೆಯೇ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರು, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಖುದ್ದು ಹಾಜರಿದ್ದು ವೀಕ್ಷಣೆ ಮಾಡಿದ್ದಾರೆ. 29ನೇ ಮಹಡಿಯಿಂದ ಬಿದ್ದು 12 ವರ್ಷದ ಬಾಲಕಿ ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಬೇಗೂರು ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಖಾಸಗಿ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇದ್ದ ಬಾಲಕಿಯ ಸಾವಿಗೆ ಕಾರಣ ತಿಳಿದು ಬಂದಿಲ್ಲ. ಆದರೆ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡ್ಲಾ ಅಥವಾ ನಿದ್ದೆಗಣ್ಣಲ್ಲಿ ಆಕಸ್ಮಿಕವಾಗಿ ಬಿದ್ದ ಅನ್ನುವ ಅನುಮಾನ ಮೂಡಿದೆ. ಬೆಂಗಳೂರಿನಿಂದ ನಾಪತ್ತೆಯಾಗಿದ್ದ ಬಾಲಕ ಹೈದರಾಬಾದ್ ನಾಂಪಲ್ಲಿ ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ ಪತ್ತೆಯಾಗಿದ್ದಾನೆ. ಮಗ ಪತ್ತೆಯಾದ ಹಿನ್ನೆಲೆಯಲ್ಲಿ ಪೋಷಕರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಟ್ಯೂಷನ್ಗೆ ಹೋಗಿದ್ದ 12 ವರ್ಷದ ಬಾಲಕ ಪರಿನವ್ ಕಳೆದ ಭಾನುವಾರದಿಂದ ನಾಪತ್ತೆಯಾಗಿದ್ದು ಇದರಿಂದ ಗಾಬರಿಗೊಂಡ ಪೋಷಕರು ವೈಟ್ಫೀಲ್ಡ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದರು. ತನಿಖೆ ನಡೆಸಿದ ಪೊಲೀಸರು ಬಾಲಕನನ್ನು ಪತ್ತೆ ಹಚ್ಚಿದ್ದಾರೆ. ಮೈಸೂರಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಇಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 20,19,000 ಬೆಲೆಯ 57 ಕೆಜಿ 700 ಗ್ರಾಂ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆಸಿಂ ಹಾಗೂ ನದೀಮ್ ಅನ್ನುವರನ್ನ ಬಂಧಿಸಲಾಗಿದ್ದು ಮತ್ತೋರ್ವ ಆರೋಪಿ ಫರ್ಜಿ ಎಸ್ಕೇಪ್ ಆಗಿದ್ದಾನೆ.
ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಬೆಳಗಾವಿಯ ವಂಟಮೂರಿ ಪ್ರಕರಣದ ತನಿಖೆಯನ್ನು ಸಿಐಡಿ ಪೊಲೀಸರು ಪೂರ್ಣಗೊಳಿಸಿದ್ದಾರೆ. ಪ್ರಕರಣ ಸಂಬಂಧ 1500 ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಲಾಗಿದೆ. 40ಕ್ಕೂ ಹೆಚ್ಚು ಮಂದಿ ಪ್ರತ್ಯಕ್ಷದರ್ಶಿಗಳ ಸಾಕ್ಷ್ಯವನ್ನು ಕಲೆ ಹಾಕಲಾಗಿದೆ. ಶೀಘ್ರವೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ಸಿಐಡಿ ಪೊಲೀಸರು ರೆಡಿಯಾಗಿದ್ದಾರೆ. ವಾಟ್ಸಪ್ ಬಳಕೆದಾರರನ್ನ ವಂಚಿಸಲು ಖದೀಮರ ಗ್ಯಾಂಗ್ ಒಂದು ಮುಂದಾಗಿದೆ. ಪಿಂಕ್ ವಾಟ್ಸಪ್ ಹೆಸರಲ್ಲಿ ಜನರನ್ನ ವಂಚಿಸುತ್ತಿರುವುದು ಗೊತ್ತಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಪಿಂಕ್ ವಾಟ್ಸಪ್ ಬಳಸದಂತೆ ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿದ್ದಾರೆ. ಗುಲಾಬಿ ಬಣ್ಣದ ನಕಲಿ ವಾಟ್ಸಪ್ ಅಪ್ಲಿಕೇಶನ್ ಬಳಸಿದ್ರೆ ತಮ್ಮ ಫೋಟೋ, ಬ್ಯಾಂಕ್ ಖಾತೆ ವಿವರ ಎಲ್ಲವೂ ಲೀಕ್ ಆಗಿ ಹ್ಯಾಕರ್ಸ್ ವಂಚನೆ ಮಾಡುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಥಾಣೆಯ ಮೀರಾ ರಸ್ತೆಯಲ್ಲಿ ಗುಂಪು ಘರ್ಷಣೆ ನಡೆಸಿದವರ ವಿರುದ್ಧ ಮಹಾರಾಷ್ಟ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ನಯಾನಗರ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಅಕ್ರಮ ಕಟ್ಟಡಗಳನ್ನು ನೆಲಸಮಗೊಳಿಸಲಾಗಿದ್ದು, ಮೊನ್ನೆ ರಾಮಭಕ್ತರು ಇಲ್ಲಿ ಮೆರವಣಿಗೆ ನಡೆಸುವ ವೇಳೆ ಕಿಡಿಗೇಡಿಗಳು ರಾಮಭಕ್ತರ ಮೇಲೆ ದಾಳಿ ಮಾಡಿದರು. ಅಸ್ಸಾಂನಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರೆ ಸಮಯದಲ್ಲಿ ಕಾರ್ಯಕರ್ತರನ್ನು ಹಿಂಸೆಗೆ ಪ್ರಚೋದನೆ ಮಾಡಿದ ಕಾರಣಕ್ಕೆ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಕನ್ಹಯ್ಯ ಕುಮಾರ್ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ. ಗುವಾಹಟಿ ಗಡಿಯ ಹೊರಗಡೆ ಕಾರ್ಯಕರ್ತರು ಬ್ಯಾರಿಕೇಡ್ ಪುಡಿ ಪುಡಿ ಮಾಡಿದರು. ಹೀಗಾಗಿ ರಾಹುಲ್ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಗುಜರಾತ್ನ ವಡೋದರ ದೋಣಿ ದುರಂತ ಸಂಬಂಧ ಪೊಲೀಸರು ಪ್ರಮುಖ ಆರೋಪಿಯನ್ನು ಬಂಧಿಸಿದ್ದಾರೆ. ಕೋಟಿಯಾ ಪ್ರಾಜೆಕ್ಟ್ಸ್ ಗುತ್ತಿಗೆದಾರ ವಿನೀತ್ ಕೋಟ್ಯಾನನ್ನ ವಡೋದರ ಪೊಲೀಸರು ಬಂಧಿಸಿದ್ದಾರೆ. ದೋಣಿ ದುರಂತದ ಬಗ್ಗೆ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಇನ್ನು ವಡೋದರಕ್ಕೆ ಪ್ರವಾಸಕ್ಕೆ ಬಂದಿದ್ದ ಮಕ್ಕಳು ಸೇರಿ ಒಟ್ಟು 16 ಮಂದಿ ನದಿಯಲ್ಲಿ ದೋಣಿಯಲ್ಲಿ ಹೋಗ್ತಾ ಇರುವಾಗ ಮುಳುಗಿ ಸಾವನ್ನಪ್ಪಿದರು. ಬಿಹಾರದಲ್ಲಿ ಹಾಡಹಗಲೇ ಬ್ಯಾಂಕ್ಗೆ ನುಗ್ಗಿ ಹಣವನ್ನು ಲೂಟಿ ಮಾಡಲಾಗಿದೆ. 6 ಮಂದಿ ಶಸ್ತ್ರಸಜ್ಜಿತ ಮುಸುಕುಧಾರಿಗಳು ಅರಾರಿಯಲ್ಲಿರುವ ಆಕ್ಸಿಸ್ ಬ್ಯಾಂಕ್ಗೆ ಸುಮಾರು 90 ಲಕ್ಷಕ್ಕೂ ಹೆಚ್ಚು ಹಣವನ್ನು ಅಲ್ಲಿ ಲೂಟಿ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಯನ್ನು ಹೆದರಿಸಿ ಹಣವನ್ನು ಲೂಟಿ ಮಾಡಿದ್ದು, ಲೂಟಿಕೋರರ ದೃಶ್ಯ ಬ್ಯಾಂಕ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭಾರತ ಮಾಲ್ಡೀವ್ಸ್ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಉಂಟಾಗಿರುವ ನಡುವೆ ಚೀನಾದ ಗೂಢಚರ್ಯೆ ಹಡಗೊಂದು ಮಾಲ್ಡೀವ್ಸ್ನಂತ ಪ್ರಯಾಣವನ್ನು ಕೈಗೊಂಡಿದೆ. ಅದಕ್ಕೆ ತನ್ನ ದೇಶದಲ್ಲಿ ನಿಲ್ಲಿಸೋಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಮಾಲ್ಡೀವ್ಸ್ ಹೇಳ್ಕೊಂಡಿದೆ. ಚೀನಾ ಪ್ರವಾಸ ಮುಗಿಸಿ ಮರಳಿದ ಬೆನ್ನಲ್ಲೇ ಚೀನಾ ಗುಪ್ತಚರ ಹಡಗು ಮಾಲ್ಡೀವ್ಸ್ನತ್ತ ಪ್ರಯಾಣವನ್ನು ಆರಂಭ ಮಾಡಿದೆ. ಈ ಹಡಗು ಇಂಡೋನೇಷ್ಯಾ ಬಳಿ ಇರುವಂತಹ ಸುಂಡಾ ಜಲಸಂಧಿಯನ್ನು ದಾಟಿದ್ದು ಫೆಬ್ರವರಿ 8 ವೇಳೆಗೆ ಮಾಲ್ಡೀವ್ಸ್ ತಲುಪುವಂತಹ ಸಾಧ್ಯತೆ ಇದೆ. ಸೈಬರ್ ಅಪರಾಧಗಳು ಹೆಚ್ಚುತ್ತಾ ಇರೋದರ ನಡುವೆಯೇ ಜಗತ್ತು ಕಂಡು ಕೇಳರಿದಂತಹ ಬೃಹತ್ ದತ್ತಾಂಶ ಸೋರಿಕೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಎಕ್ಸ್, ಲಿಂಕ್ಡ್ ಇನ್ ಸೇರಿದಂತೆ ಜಗತ್ತಿನ ವಿವಿಧ ಸಾಮಾಜಿಕ ಜಾಲತಾಣಗಳು ಮತ್ತು ಖಾಸಗಿ ಸಂಸ್ಥೆಗಳ 2600 ಕೋಟಿಗೂ ಹೆಚ್ಚಿನ ದತ್ತಾಂಶ ಸೋರಿಕೆಯಾಗಿದೆ ಅಂತ ವರದಿಯೊಂದು ಎಚ್ಚರಿಸಿದೆ. ಇದು ಜಗತ್ತಿನಲ್ಲಿ ಈವರೆಗೆ ನಡೆದ ಅತಿ ದೊಡ್ಡ ದತ್ತಾಂಶ ಸೋರಿಕೆಯಾಗಿದೆ ಅಂತ ಹೇಳಲಾಗ್ತಿದೆ. ಜಲ್ಲಿಕಟ್ಟು ತಮಿಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ. ಈ ಕ್ರೀಡೆಗಾಗಿ ತಮಿಳುನಾಡಿನ ಸಿಎಂ MK Stalin ಹೊಸ ಸ್ಟೇಡಿಯಂ ಅನ್ನು ಕಟ್ಟಿಸಿದ್ದಾರೆ. ಮಧುರೈ ಜಿಲ್ಲೆಯ ಅಲಂಗನಲ್ಲೂರು ಬಳಿಯ ಕಿಲಕರೈನಲ್ಲಿ ನಿರ್ಮಾಣವಾಗಿರುವ ನೂತನ ಸ್ಟೇಡಿಯಂ ಅನ್ನು ಇವತ್ತು ಉದ್ಘಾಟನೆ ಮಾಡಲಿದ್ದಾರೆ. ಹೊಸ ಜಲ್ಲಿಕಟ್ಟು ಕ್ರೀಡಾಂಗಣಕ್ಕೆ ತಮಿಳುನಾಡಿನ ಮಾಜಿ ಸಿಎಂ MK Karunanidhi ಅವರ ಹೆಸರನ್ನು ಇಡಲಾಗಿದೆ. ನಾಳೆಯಿಂದ ಟೀಂ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವೆ 5 ಪಂದ್ಯಗಳ ಮಹತ್ವದ ಟೆಸ್ಟ್ ಸರಣಿ ಆರಂಭವಾಗಲಿದೆ. ಇಂಗ್ಲೆಂಡ್ ತಂಡ ಭಾರತ ಪ್ರವಾಸ ಕೈಗೊಂಡಿದ್ದು ಮತ್ತೊಮ್ಮೆ ತವರಿನಲ್ಲಿ ದಿಗ್ವಿಜಯ ಸಾಧಿಸಲು ರೋಹಿತ್ ಪಡೆ ಕಾಯ್ತಾ ಇದೆ. ಸದ್ಯ ICC ಟೆಸ್ಟ್ ರ್ಯಾಂಕಿಂಗ್ ನಂಬರ್ 2 ಸ್ಥಾನದಲ್ಲಿರುವ ಟೀಂ ಇಂಡಿಯಾ ಕಳೆದ 11 ವರ್ಷಗಳಿಂದಲೂ ಟೆಸ್ಟ್ ಸರಣಿ ಸೋತಿಲ್ಲ. ಯಾವುದೇ ಸರಣಿ ಡ್ರಾ ಕೂಡ ಆಗಿಲ್ಲ ಅನ್ನೋದು ಗಮನಾರ್ಹ. ಈ ಅವಧಿಯಲ್ಲಿ ಆಡಿರುವ 16 ಟೆಸ್ಟ್ ಸರಣಿಗಳಲ್ಲೂ ಪ್ರವಾಸಿ ತಂಡಗಳನ್ನು ಸೋಲಿಸಿ ಭಾರತವೇ ಗೆದ್ದು ಬೀಗಿದೆ. ಎಮರ್ಜೆನ್ಸಿ, ಕಂಗನಾ ರಣಾವತ್ ನಟನೆಯಲ್ಲಿ ಬರ್ತಿರೋ ಸಿನಿಮಾ. ಸದ್ಯ ಈ ಸಿನಿಮಾ ಬಿಡುಗಡೆಯ ದಿನಾಂಕ ಅನೌನ್ಸ್ ಆಗಿದೆ. ಜೂನ್ 14 ಎಮರ್ಜೆನ್ಸಿ ಸಿನಿಮಾ ತೆರೆಗೆ ಬರಲಿದೆ. ಸದ್ಯ ಎಮರ್ಜೆನ್ಸಿ ಪೋಸ್ಟರ್ ಔಟ್ ಆಗಿದ್ದು ಕಂಗನಾ ಮೇಕ್ ಓವರ್ ಕಂಡು ಸಿನಿ ಪ್ರೇಮಿಗಳು ಖುಷಿಯಾಗಿದ್ದಾರೆ. ಥೇಟ್ ಇಂದಿರಾಗಾಂಧಿಯಂತೆ ಕಾಣಿಸ್ತಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಕನ್ನಡಿಗರ ನೆಚ್ಚಿನ News 18 Kannada ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.